ಏನನ್ಸುತ್ತೆ ಅಂದರೆ, ನಾವು ಹಾಸನ್ ಅವರೇ, ಅವರು ನಮಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ, ಪ್ರಜ್ವಲ್ ರೇವಣ್ಣ ಅವರು, ರೇವಣ್ಣ ಅವರು ಎಲ್ಲ. ಸೊ ನಮಗಿದು ನಂಬಕ್ಕೆ ಸ್ವಲ್ಪ ಅಸಾಧ್ಯ ಅಂತ ಅನ್ನಿಸ್ತಾ ಇದೆ, ಬಟ್ ಅವರು ಒಂದು ಹೆಣ್ಮಗಳಾಗಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡೋಣ, ರಿಯಲ್ ವಿಡಿಯೋಸ್ ಬರಬೇಕಲ್ವಾ, ಅದರಲ್ಲಿ ಮುಖ ಎಲ್ಲ ಫೇಸ್ ಸ್ವಲ್ಪ ಬ್ಲರ್ ಇದೆ, ಈಗ ಆ ಸೈಡ್ ಹೇಳಬೇಕೋ ಈ ಸೈಡ್ ಹೇಳಬೇಕೋ ಗೊತ್ತಾಗ್ತಿಲ್ಲ. ಇಲ್ಲ ಇಲ್ಲ ಇಲ್ಲ, ನಾವು ಅದೇ ಕ್ಷೇತ್ರ ಅಂತಲ್ಲ, ನಾವು ಒಂದು ಹೆಣ್ಣಿನ ಸ್ಥಾನದಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ, ನೋಡೋಣ. ಬಟ್ ಅದು ವಿಡಿಯೋಸ್ ಎಲ್ಲ ನೀಟಾಗಿ ಕ್ಲಿಯರ್ ಆಗಿ ತೋರಿಸಿದ್ರೆ ಏನೋ ಒಂದು ಹೇಳ್ಬೋದು. ಇಷ್ಟು ವರ್ಷ ಇಲ್ದಿರೋದು ಇವಾಗ ಬಂತು ಅಂದರೆ ಅದನ್ನು ನಂಬಕ್ಕೆ, ಎಲೆಕ್ಷನ್ ಟೈಮಲ್ಲಿ ಈ ಥರ ಮಾಡಿರೋದು ಏನೋ ಗೊತ್ತಿಲ್ಲ ಸರ್. ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಾರ್ಟಿಯಿಂದ ಈ ಥರ ಮಾಡಿದ್ದಾರೆ, ಅಲ್ಲ ಎಲೆಕ್ಷನ್ಗೋಸ್ಕರ ಒಬ್ಬರು ಮರ್ಯಾದೆ ತೆಗಿಯೋದು ಈ ಥರ ಮಾಡ್ತಾರೆ ಅನ್ನೋ ನಂಬಕ್ಕೆ ಅಸಾಧ್ಯ. ಬಟ್ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಏನು ಅಭಿಪ್ರಾಯ ಇದೆ ಪ್ರಜ್ವಲ್ ರೇವಣ್ಣ ಅವರು? ನೋಡೋಣ ಸರ್, ತನಿಖೆ ಎಲ್ಲ ಮುಗಿದ ಮೇಲೆ ಎಲ್ಲ ಇದು ಮಾಡೋಣ. ಫುಲ್ ಬ್ಲರ್ ಆಗಿ ತೋರಿಸೋದು ಹಂಗೆ ಇದು ಮಾಡಬೇಕು. ಪೂರ್ತಿ ವಿಡಿಯೋ ತೋರಿಸಿದ್ರೆ ನಿಜ ಅಂತ ಒಪ್ಕೊಳ್ಳೋಣ, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಎರಡೂವರೆ ಸಾವಿರ ಜನತಕ್ಕೆಲ್ಲ ಹೋಗಕ್ಕಾಗಲ್ಲ, ಸುಮ್ಮನೆ ನಾಟಕ ಮಾಡಿರ್ತಾರೆ, ಅದೆಲ್ಲ ಸುಳ್ಳೇ ಇರುತ್ತೆ. ಪ್ರೂಫ್ ವಿತ್ ಬ್ಲರ್ ಆಗಿ ತೋರಿಸೋದ ವಿತ್ ಪ್ರೂಫ್ ಇದಾಗಿ ತೋರಿಸಿದ್ರೆ ಓಕೆ, ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಹಾಸನವ್ರೆ, ಹಾಸನವ್ರಾಗಿ ನಿಜನೇ ಹೇಳ್ತೀವಿ. ಒಳ್ಳೆ ಒಪಿನಿಯನ್ ಇದೆ. ಹೌದು, ದೇವೇಗೌಡರು ಅವ್ರ ಫ್ಯಾಮಿಲಿ ಎಲ್ಲ ನೋಡಿದ್ರೆ ಒಳ್ಳೆ ಒಪಿನಿಯನ್ ಇದೆ. ಈಗ ಎಲೆಕ್ಷನ್ ಟೈಮಲ್ಲಿ ಈ ತರ ಒಂದು ಆರೋಪ, ಅದೇ ಬೇರೆ ಟೈಮಲ್ಲಿ ತೋರಿಸಬೇಕಾಗಿತ್ತು, ಎಲೆಕ್ಷನ್ ಟೈಮಲ್ಲಿ ಯಾಕೆ ತೋರಿಸಬೇಕು, ಬೇರೆ ಟೈಮಲ್ಲಿ ತೋರಿಸಬೇಕಾಗಿತ್ತು. ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಅದು ಯಾವುದು ತನಿಖೆ ಆದ್ಮೇಲೆ ಮುಂದುವರ್ಸೋಣ, ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿರೋದಲ್ವಾ ಕುಮಾರಸ್ವಾಮಿ? ಹಾಂ, ನಿಮ್ಮ ಪ್ರಕಾರ ಸುಳ್ಳು ಅಂತ? ಸುಳ್ಳು ಸತ್ಯ ನೋಡೋಣ, ಎಸ್ ಐ ತನಿಖೆ ಆದ್ಮೇಲೆ ನೋಡೋಣ ಅದ್ರ ಬಗ್ಗೆ ಅಲ್ವಾ. ಅದೇ ಕ್ಷೇತ್ರದವರಾಗಿ ಅವ್ರು ಹಂಗೆ ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗಲಿ, ಇಲ್ಲಾಂದ್ರೆ ಬೇಡ. ಏನು ಶಿಕ್ಷೆ ಆಗ್ಬೇಕಿಂತ ರಾಜಕಾರಣಿಗಳು ಈ ಥರ ತಪ್ಪು ಮಾಡಿದ್ದೆ ರಾಜಕಾರಣದಿಂದಲೇ ತೆಗ್ದಾಕಂಗಾಗ್ಲಿ ಬಿಡಿ. ಇಲ್ಲ ಸರ್, ನಿಜ ಸುಳ್ಳು ಅಂದ್ರೆ ನಾವು ಹೇಳೋಕ್ಕಾಗಲ್ಲ, ನೋಡೋಣ ಮುಂದೆ. ನಿಮ್ಮ ಪ್ರಕಾರ ಏನಂತ ಆಗಿರ್ಬೋದು ಅಂತ? ಅದು ಹೇಳೋಕ್ಕಾಗಲ್ಲ, ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಏನು ಶಿಕ್ಷೆ ಆಗ್ಬೇಕಿಂತ ರಾಜಕಾರಣಿ? ಶಿಕ್ಷೆ ಅಂತ ಪ್ರೂವ್ ಆದ್ರೆ ತಗೋ, ಅವ್ರೆ ನೋಡ್ತಾರೆ ಬಿಡಿ ಕಾನೂನಲ್ಲಿ ಏನ್ ಮಾಡ್ಬೇಕು. ಅಂದ್ರೆ ಇಷ್ಟು ದಿನ ಬಿಟ್ಟು ಎರಡ್ ಸಾವಿರ ಅಲ್ಲ, ಇಷ್ಟು ದಿನ ಇರ್ಲಿಲ್ಲ, ಎಲೆಕ್ಷನ್ ಟೈಮಲ್ಲಿ ಇಷ್ಟು ದಿನ ಎಲ್ಲೋಗಿದ್ರು ಅವರು? ಎರಡು ವರ್ಷ ಆಯ್ತು, ಮೂರು ವರ್ಷದಿಂದ ಇಷ್ಟು ದಿನ ಎಲ್ಲೋಗಿದ್ರು? ಐದು ವರ್ಷ ಆಗಿದೆ. ಹಾ, ಎಲ್ಲೋಗಿರು ಇಷ್ಟು ದಿನ? ಅದು ಈ ಟೈಮಲ್ಲೇ ಬಂದು ಹೇಳ್ಬೇಕಾ? ಇದೆಲ್ಲ ನೋಡೋದು ಏನನ್ಸುತ್ತೆ? ಏನನ್ಸುತ್ತೆ ಅಂದ್ರೆ ಏನ್ ಹೇಳೋದು, ಕಾನೂನು ಯಾರಿಗೆ ಕ್ರಮ ತಗೊಳುತ್ತೆ ಅಂತ ಎಲ್ಲಾರು ಒಂದೇನೆ, ನೋಡೋಣ ಬಿಡಿ. ನಮ್ಮ ಅನಿಸಿಕೆನೆ, ಪಕ್ಷ ಬಿಟ್ಬಿಡಿ, ಯಾವ ಪಕ್ಷ ಆದರೂ ನಮಗೆ ಪಕ್ಷದ ಬೇಡ. ಮನುಷ್ಯನಿಂದ ನೋಡಿದಾಗ ಅವ್ನು ಮಾಡಿರೋ ತಪ್ಪೆ, ಸಿಕ್ಕಾಕೊಂಡ್ರೆ ಮಾತ್ರ ಅವ್ನು ಮಾಡಿರೋ ತಪ್ಪೆ, ಅವನಿಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು ಅಲ್ವಾ? ಅವನಿಗೆ ಸರಿಯಾಗಿ ಕಾನೂನು ರೀತಿಯಿಂದ ಆದರೂ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಪಾರ್ಟಿಗಳು ಅಂತ ಕಾನೂನಿಂದನೂ ಏನೂ ತಗೊಳಕ್ಕಾಗಲ್ಲ ಅಲ್ವಾ? ಎಲ್ಲರನ್ನೂ ಬಿಡ್ತಾ ಇದ್ದಾರೆ ಇವಾಗ, ಯಾರು ಇಂಥವ್ರು ಯಾರು ಸಿಕ್ಕಾಕೊಳ್ತಾನೆ ಇಲ್ಲ. ಮೊನ್ನೆ ನೋಡಿ ನೇಹಾದ್ ಎಲ್ಲ ಆಯಿತು, ಏನಾಯಿತು ನೇಹಾದ್ ಅಲ್ವಾ? ಇನ್ನು ಕರೆಕ್ಟಾಗಿ ನಮ್ಗೆ ಯಾವುದೂ ಬಂದೇ ಇಲ್ಲ, ನ್ಯೂಸೇ ಬಂದಿಲ್ಲ. ಅದರಿಂದ ಇವ್ನು ಸಿಕ್ಕಾಕೊಂಡ್ರೆ ಮಾತ್ರ ಸರಿಯಾಗಿ ಶಿಕ್ಷೆ ಆಗಲೇಬೇಕು, ಅವನ್ನ ಮಾತ್ರ ಬಿಡಬಾರ್ದು. ಇದು ನಿಜ ಅಂತ ಅನ್ಸುತ್ತೆ ನಿಮಗೆ ನೋಡಿದ್ರೆ? ಇಷ್ಟು ನ್ಯೂಸ್ಗಳೆಲ್ಲ ನೋಡಿದ್ದೀರಾ, ಒಂದಷ್ಟು ವಿಷಯಗಳು ಗೊತ್ತಾಗಿದೆ ನಿಮಗೆ? ಗೊತ್ತಾಗಿದೆ, ಆದರೆ ಸರ್ ಮೀಡಿಯಾಯಿಂದ ನಾವು ನೋಡ್ತಾ ಇದ್ದೀವಿ, ನಾವೇನಿದು ಎದುರುಗಡೆ ಹೋಗಿ ನೋಡಿದ್ದಿಲ್ಲ. ಈಗ ಜನಗಳಿಗೇನು ಮೀಡಿಯಾಂದನೇ ನಮಗೆ ಗೊತ್ತಾಗ್ತಾ ಇರೋದು, ನಾವೇನು ಎದುರುಗಡೆ ಹೋಗ್ಲಿಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ನಾವು ಮೀಡಿಯಾನ ನಂಬಿದ್ದೀವಿ, ನಿಜ ಅಂತ ಗೊತ್ತಾಗ್ತಾ ಇದೆ ಅಷ್ಟೇ. ನಿಮ್ಗೆ ನಿಜ ಅಂತ ಅನ್ಸುತ್ತೆ? ಅಲ್ಲ ಸರ್, ನಿಜ ನಾನು ಹೇಳ್ತಾ ಇದ್ದೀನಲ್ಲ, ಈಗ ಮೀಡಿಯಾನೇ ನಂಬಿದ್ದೀವಿ ನಾವು, ಇನ್ಯಾರು ನಮ್ಮನ್ನ ನಂಬಿಲ್ಲ. ನಾವು ಎದುರುಗಡೆ ಹೋಗಿ ನೋಡ್ಲಿಕ್ಕಾಗಲ್ಲ, ಈಗ ಎಲ್ಲ ಚಾನೆಲ್ ಅವರು ತೋರಿಸ್ತಿದ್ದಾರೆ ಅಂದರೆ ನಾವು ನಂಬಲೇಬೇಕು. ಅವರು ಹೇಳ್ತಾ ಇದ್ರೆ ಇನ್ನೂ ಪ್ರೂವ್ ಆಗಿಲ್ಲ, ಇದು ಒಂದಷ್ಟು ಪೆನ್ ಡ್ರೈವ್ ವಿಡಿಯೋಸ್ ಇದೆ ಅಂತ ಹೇಳ್ತಾರೆ, ಪ್ರೂವ್ ಮಾಡಬೇಕಲ್ಲ. ತನಿಖೆ ಈಗ ತನಿಖೆ ಆಗಬೇಕು, ಅಧಿಕಾರಿಗಳೆಲ್ಲ ಏನು ಮಾಡ್ತಾ ಇದ್ದಾರೆ, ತನಿಖೆ ಮಾಡಲೇಬೇಕು. ತನಿಖೆ ಮಾಡಿ ಇದಕ್ಕೊಂದು ಡಿಸಿಷನ್ ಕೊಡಲೇಬೇಕು. ಈ ವಿಡಿಯೋ ಎಲ್ಲ ಯಾರು ಮಾಡ್ಕೊಂಡಿರ್ಬೋದು ಈ ಥರದ್ದು? ಅದು ಅಚಾನಕ್ಕಾಗುವಂಥ ವಿಷಯಗಳು ಸರ್, ಅವ್ರ ಜೊತೆಲೇ ಇರೋರು, ಅವರ ಆಪ್ತರೇ ಮಾಡಿರೋ ಕೆಲಸ ಇದೆಲ್ಲ ನಾನು ಅಲ್ವಾ? ಅವ್ರ ಆಪೋಸಿಟ್ ಆಗಿರ್ಬೋದು, ಅವ್ರ ಆಪ್ತರೇ ಆಗಿರ್ಬೋದು, ಅವ್ರವ್ರ ಫ್ರೆಂಡ್ ಸರ್ಕಲಲ್ಲಿ ಅವ್ರಿಗೆ ಗೊತ್ತಿರೋದು ಈ ಥರ ಮಾಡೋದೆಲ್ಲ, ಅವರು ಭಾಗಿಯಾಗಿರ್ತಾರೆ. ಬೇರೆಯವ್ರು ಯಾರು ಮಾಡೋಕ್ಕಾಗ ಸಾಧ್ಯನೇ ಇಲ್ಲ. ಅವ್ರ ಆತ್ಮೀಯರೇ, ಅವ್ರಿಗೆ ಪಕ್ಕ ಇರೋರೇ ಮಾಡಿರೋ ಕೆಲಸ ಇದೆ. ಹಿತಶತ್ರುಗಳು ಇದು ಅಷ್ಟೇ. ಈ ಥರ ರಾಜಕಾರಣಿಗಳಿಗಿಂತ ಕೆಲಸ ಮಾಡೋರಿಗೆ ಏನು ಶಿಕ್ಷೆ ಆಗ್ತದೆ? ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಈಗ ಯಾರನ್ನ ನಮ್ಮ ಬೆನ್ನಿಂದನೇ ನಂಬ್ತಾರೆ, ಬೆನ್ನಿಂದನೇ ಚೂರಿ ಹಾಕಿರೋರು ಇದ್ದಾರೆ ಇವರೆಲ್ಲ, ಅವರೇ ಬೆನ್ನಿಂದೇ ಚೂರಿ ಹಾಕೋರೇನೆ.
ಇವರಿಗೂ ಸರಿಯಾಗಿ ಶಿಕ್ಷೆ ಆಗಲೇಬೇಕು. ಪಕ್ಷದಿಂದಾನೇ ಅವ್ರು ಇವ್ರನ್ನೆಲ್ಲ ಡಿಬಾರ್ ಮಾಡಬೇಕು ಕೊನೆ ಪಕ್ಷ. ಮಹಿಳೆ ಮೇಲೆ ಇದರ ದೌರ್ಜನ್ಯ ಮಾಡೋ ರಾಜಕಾರಣಿಗಳಿಗೆ ಏನು ಶಿಕ್ಷೆ? ಅದನ್ನೇ ಸರ್ ಹೇಳ್ತಾ ಇರೋದು, ಮತ್ತೆ ಅವ್ರು ಇಂಥ ಕೆಲಸ ಮಾಡಬಾರ್ದು. ಯಾವ ರೀತಿ ಇದೆ ಶಸ್ತ್ರಚಿಕಿತ್ಸೆಗಳು ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಮಾಡಿಸ್ಬಿಟ್ಟು ಬಿಟ್ಬಿಡ್ಬೇಕು ಅಷ್ಟೇ. ಏನು ಹೆಣ್ಣು ಅಂದರೆ ಭಾಳ ಕೀಳಾಗಿ ನೋಡ್ತಾ ಇದ್ದಾರೆ. ಇವ್ರಿಗೆಲ್ಲ ಸರಿಯಾಗಿ ಶಿಕ್ಷೆ ಆಗಲೇಬೇಕು. ಆ ಹೆಣ್ಣು ಎಲ್ಲ ವರ್ಕಲ್ಲೂ ಇದ್ದಾರೆ, ಅವರು ಏನು ಕಮ್ಮಿ ಇಲ್ಲ, ನಾವೇನು ಕಮ್ಮಿ ಇಲ್ಲ, ಎಲ್ಲ ಇದರಲ್ಲೂ ಇದ್ದೀವಿ. ಎಲ್ಲ ಅಧಿಕಾರದಲ್ಲಿಂದ ಹಿಡಿದು ಆಟೋ ಡ್ರೈವರಿಂದ ಲಾರಿ ಡ್ರೈವರ್ ಎಲ್ಲ ಕಡೆಯೂ ನಾವು ಇದ್ದೀವಿ. ನಮ್ಗ್ಯಾಕೆ ಇವರು ಈ ಥರ ಮಾಡ್ತಾ ಇದ್ದಾರೆ? ಆದರೆ ಈ ಒಂದು ವಿಷಯ ಡಿ ಕೆ ಶಿವಕುಮಾರ್ ಅವರಿಂದ ಈ ಥರ ಆಗಿರೋದು, ಅವರೇ ಬೇಕಂತ ಮಾಡ್ತಿರೋದು ಅಂತ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ ಸರ್, ಅದು ನನಗೆ ಗೊತ್ತಿಲ್ಲ ಸರ್. ನಾವು ಸರ್ಕಾರ ಇದು ರಾಜಕೀಯದ ಬಗ್ಗೆ ನಾನು ಮಾತಾಡಲ್ಲ ಅಲ್ವಾ. ನಾನೇನಿದ್ರು ಮಾನವೀಯತೆಯಿಂದ ಮಾತಾಡ್ತಾ ಇದ್ದೀನಿ. ಅವ್ರೇನಾದರೂ ಮಾಡಿ ಪ್ರೂವ್ ಆಗಿದ್ರೆ ಮಾತ್ರ ಶಿಕ್ಷೆ ಆಗಲೇಬೇಕು. ಅದ್ರ ಬಗ್ಗೆ ಅವರೆಲ್ಲ ಹಂಗೆ ಮಾಡಲ್ಲ, ಮನಸ್ಸಾದ ವಯಸ್ಸಾದವ್ರಿಗೆ ಹಂಗೆಲ್ಲ ತೊಂದರೆ ಕೊಡಲ್ಲ ಅಂತ ಒಂದು ನಂಬಿಕೆ ಅಲ್ವಾ. ರಾಜಕೀಯ ಮಾಡಿದವರು ಯಾರಷ್ಟು ತೊಂದರೆ ಕೊಡಲ್ಲ. ಮನೇಲಿ ಕೆಲಸ ಮಾಡೋದವ್ರು ತೊಂದರೆ ಕೊಟ್ಬಿಡ್ತಾರ, ಬೇಕು ಅಂದರೆ ಹೆಲ್ಪ್ ಮಾಡ್ತಾರೆ. ಎಂಥವ್ರು ರಾಜ್ಯಗಳು ಇರೋರು ಎಲ್ಲ ಅಷ್ಟೇ, ಎಮ್ ಎಲ್ ಎಗಳು ಪಿ ಎಗಳು ಎಂಥವ್ರಾಗಲಿ ಯಾರಿಗೂ ತೊಂದರೆ ಕೊಡಲ್ಲ ಬಡವರಿಗೆ. ನಾ ಬೇಕಾದಷ್ಟು ಅವ್ರಿಗೆ ಏನೇನು ತೊಂದರೆ ಕೊಟ್ಟರೆ ತೊಂದರೆ ಕೊಡ್ತಾರೆ. ನಮ್ಮಂಥವ್ರಿಗೆ ಏನಕ್ಕೆ ತೊಂದರೆ ಕೊಡ್ತಾರೆ? ಕೆಲಸ ಮಾಡೋರಿಗೆ ಏನು ತೊಂದರೆ ಕೊಡಲ್ಲ. ಅಂದರೆ ಅವರು 2019 ಆಗಿರೋದಂತ ಇದು ಇವಾಗ ಕಂಪ್ಲೇಂಟ್ ಮಾಡಿದ್ದಾರೆ. ಬೇಕು ಅಂತ ಎಲೆಕ್ಷನ್ ಬಂತು ನಿಂತ್ಬಿಟ್ಟು ಗೆದ್ದುಬಿಡ್ತಾರೆ ಅಂದ್ಬಿಟ್ಟು ಯಾರನ್ನ ಸಪೋರ್ಟ್ ಮಾಡಿ ಹೇಳಿ ಕೊಟ್ಟು ಮಾಡ್ತಿರೋದು ಇದೆಲ್ಲ. ಅವ್ರ ಮಾಡಿರಲ್ಲ, ಅವಾಗ ಮಾಡಿರೋದು ಇವಾಗ ಯಾಕೆ ಮಾಡ್ತಾರೆ? ಇವಾಗ ಬೇಕು ಅಂತಾನೆ ಕೊಟ್ಟಿರೋದೆಲ್ಲ. ಇಷ್ಟು ದಿನದ ಇವಾಗ ಮಾಡ್ತಾರ? ಇಷ್ಟು ದೇವೇಗೌಡ ಇದ್ದವನ್ನ ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ, ಬೇಕಾದಷ್ಟು ಮಾಡಿದ್ದಾರೆ. ಕುಮಾರಸ್ವಾಮಿ ಲೇವಟ್ ಅಂತಲೇ ಇದೆ ಅಲ್ವಾ, ಅವ್ರ ಹೆಸರೇ ಇಟ್ಬಿಟ್ಟಿದ್ದಾರೆ. ಅಂಥವ್ರು ಏನಿಗೆ ತೊಂದರೆ ಕೊಡ್ತಾರೆ? ಇದು ಇವಾಗ ಎಲೆಕ್ಷನಲ್ಲಿ ಗೆದ್ದುಬಿಡ್ತಾರೆ ಅಂತ ಮಾಡಿರೋದು, ರಾಜಕೀಯವರೇ ಮಾಡಿರೋದು. ಎಲ್ಲಿ ಕೊಟ್ಟು ಮಾಡಿಸಿರ್ಬೇಕು ಅಲ್ವಾ, ಅವ್ರಿಗವ್ರಿಗೆ ಆಗಲ್ಲ ಇವಾಗ. ಹಾಂ, ಅಂತಾರ ಇರ್ತಿದೆ ಮಾಡಿರಬೇಕು ಅಂತ. ನಂಬಲ್ಲಪ್ಪ, ನಿಜವಾಗ್ಲೂ ನಂಬಲ್ಲ. ಇದ್ರೂ ಅದಲ್ಲ ನಂಬಲ್ಲ, ಬೇಕು ಅಂತ ಮಾಡಿಟ್ಕೊಂಡಿರ್ತಾರೆ. ಚೆಂದಾಗಿರುವಾಗ ಮಾಡಿಕೊಳ್ಳೋದು, ಆಮೇಲೆ ಬೇಡ ಅಂದವಾಗ ಎತ್ತು ಇದು ಮಾಡೋದು ಅಲ್ವಾ. ನಮ್ಗೆ ನಿಮ್ಗೆ ಬೇಡ ಅಂದಮೇಲೆ ನಿನಗೆ ಏನೇನ ಮಾಡಿರ್ತೀನಿ ನಾನು, ಚೆಂದಾಗಿರುವಾಗ ಪೋಟ ಗಿಟ ಎಲ್ಲ ಹಿಡ್ಕೊಂಡು ಎಲ್ಲ ಮಾಡಿರ್ತೀನಿ. ಬೇಡ ಅನ್ನುವಾಗ ಅದನ್ನೇ ತೆಗೆದು ಎಲ್ಲ ಮಾಡ್ಬೋದಲ್ಲ, ಕಂಪ್ಲೇಂಟ್ ಕೊಡ್ಬೋದಲ್ಲ. ಯಾರು ಬಡವ್ರಿಗೆ ಏನು ತೊಂದರೆ ಕೊಟ್ಟರೆ ಅವ್ರಿಗೆ ಏನು ಬರ್ತಿದೆ? ರಾಜಕೀಯವ್ರು ತೊಂದರೆ ಕೊಟ್ಟರೆ ಅವ್ರಿಗೆ ಹೇಳ್ಬೋದು, ಬೇರೊಬ್ರು ತೊಂದರೆ ಕೊಟ್ಟರೆ ಅವ್ರಿಗೆ ಹೇಳ್ಬೋದು. ಅಮಾನಕ್ಕೆ ಹೋಗಿ ಯಾರು ತೊಂದರೆ ಕೊಡಲ್ಲ. ಹಾಂ, ಅಲ್ವೇನಪ್ಪ.